ವಿಶ್ವಕಪ್ ವಿಶ್ವಕಪ್ಗೆ ಸಂಬಂಧಪಟ್ಟಿದ್ದು ಏಕದಿನ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಅತಮ ಪ್ರದರ್ಶನ ನೀಡುತ್ತಿದ್ದ ಭಾರತ ತಂಡಕ್ಕೆ ಕೆಟ್ಟ ಸುದ್ದಿ ಸಿಕ್ಕಿದೆ ಹಾರ್ದಿಕ್ ಪಾಂಡ್ಯ ಮತ್ತೆ ಎರಡು ಮ್ಯಾಚಿಗೆ ಸಿಕ್ಕಲ್ಲ ಬಾಂಗ್ಲಾ ವಿರುದ್ಧ ಇಂಜುರಿ ಆದರು ನ್ಯೂಜಿಲೆಂಡ್ ವಿರುದ್ಧ ಅಲಭ್ಯ ಆದರು ಇದೀಗ ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ವಿರುದ್ಧದ ಪಂದ್ಯಗಳಿಗೆ ಕೂಡ ಹಾರ್ದಿಕ್ ಪಾಂಡ್ಯ ಇಲ್ಲ ಸಲಭ್ಯರಾಗಿದ್ದಾರೆ ಇಲ್ಲ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ರಿಹಾಬಿಲಿಟೇಷನ್ ಸೆಂಟರಲ್ಲಿ ಅವರಿಗೆ ಜಾಯಿನ್ ಆಗಿದ್ದಾರೆ ಅವರ ಗಾಯದ ಪ್ರಮಾಣ ಸ್ವಲ್ಪ ಹೆಚ್ಚಾಗಿದೆ ಸ್ನಾಯು ಸರಳತೆ ಹೆಚ್ಚಾಗಿದೆ ಹೀಗಾಗಿ ಅವ್ರಿಗೆ ರೆಸ್ಟ್ ಬೇಕು ಅಂತ ಹೇಳಲಾಗ್ತಿದೆ ಇತ್ತೀಚೆಗಷ್ಟೇ ಮೂಲಗಳ ಪ್ರಕಾರ ಇಂಗ್ಲೆಂಡ್ ವಿರುದ್ಧ ಕಣಕ್ಕಿಳಿತಾರೆ ಆದರೆ ಬೌಲಿಂಗ್ ಮಾಡೋಕ್ಕಾಗಲ್ಲ ಬ್ಯಾಟಿಂಗ್ ಮಾತ್ರ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಅನ್ನೋ ಮಾಹಿತಿ ಇತ್ತು ಆದರೆ ಇದೀಗ ಟೀಮ್ ಫಿಸಿಯೋಗಳು ಡಾಕ್ಟರ್ಗಳು ಸಲಹೆಯನ್ನು ಕೊಟ್ಟಿದ್ದು ಇನ್ನೂ ಎರಡು ಮ್ಯಾಚ್ಗಳನ್ನು ಅವ್ರು ಆಡೋದು ಬೇಡ ಅಂತ ಹೇಳಿದ್ದಾರೆ ಹೀಗಾಗಿ ಒಂದಷ್ಟು ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಇನ್ನು ಇಂಗ್ಲೆಂಡ್ ಮತ್ತು ಮುಂದಿನ ಎರಡು ಪಂದ್ಯಗಳನ್ನು ಭಾರತ ಏನಾದ್ರು ಗೆಲ್ತು ಅಂದರೆ ಇಂಗ್ಲೆಂಡ್ ಮತ್ತು ಶ್ರೀಲಂಕಾ ವಿರುದ್ಧದ ಪಂದ್ಯಗಳನ್ನು ಗೆಲ್ತು ಅಂದರೆ ಭಾರತ ಏಳು ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಗೆದ್ದು ಸೆಮೀಸ್ಗೆ ಎಂಟ್ರಿ ಕೊಡುತ್ತೆ ಉಳಿದ ಇನ್ನೆರಡು ಪಂದ್ಯದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಬೇರೆ ಅವರಿಗೆ ಅವಕಾಶವನ್ನು ಕೊಡಬಹುದು ಅನ್ನೋ ಚರ್ಚೆಗಳು ನಡೀತಾ ಇದೆ